ಅದೃಷ್ಟ ದೇವತೆ ಮನೆಗೆ ಬಂದರೆ ಬಟ್ಟೆ ಬಿಚ್ಚಿಬಿಟ್ಟು ಬೆಡ್ರೂಮಲ್ಲಿ ಕೂಡಿಸ್ತೀನಿ ಅಂತ. ಅವರಿಗೆ ಯಾವುದೋ ಹಳೆ ಕಾಲದವರ ಹೇಳಿಕೆನ ಎಕ್ಸಾಕ್ಟಾಗಿ ಹೇಳೋಕ್ಕೂ ಬಂದಿಲ್ಲ, ಅದು ತಪ್ಪು. ಅಂದರೆ ಅದೃಷ್ಟ ದೇವತೆ ಮನೆ ಬಿಟ್ಟು ಹೋಗದೇ ಇರಲಿ ಅಂತ ಆ ಮಾತು ಇದೆ. ಬಟ್ ಅದನ್ನು ಹೇಳುವಾಗ ಬಟ್ಟೆ ಬಿಚ್ಚಿ ಬೆಡ್ರೂಮಲ್ಲಿ ಕೂಡಿಸ್ತೀನಿ ಅಂತ ಯಾವ ಹಳೆ ಕಾಲದ ಹೇಳಿಕೆನೂ ಇಲ್ಲ. ಅದು ದರ್ಶನ್ ಅವರ ರೆಡಿಮೇಡ್ ಮಾತದು. ಆ ಮಾತನ್ನು ಇಟ್ಕೊಂಡು ಎಷ್ಟೋ ಜನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಹಾಕ್ಬಿಟ್ಟು ಇವಳೇ ನಮ್ಮ ಮನೆ ಅದೃಷ್ಟ ದೇವತೆ ಅಂತ ಹಾಕಿದರು. ಈಗ ನೀವೇ ಹೇಳಿ, ಅಷ್ಟೊಂದೆಲ್ಲ ಇಷ್ಟೊಂದೆಲ್ಲ ಕೀಳುಮಟ್ಟಕ್ಕೆ ಇಳಿಯುವಂಥ ವ್ಯಕ್ತಿ ಮತ್ತು ಆತನ ಅಭಿಮಾನಿಗಳ ಮೇಲೆ ಅಪ್ಪು ಅವ್ರ ಫ್ಯಾನ್ಗೆ ಸಿಟ್ಟು ಬರುತ್ತಾ ಬಂದರೆ ತಪ್ಪ? ಆ ಸಿಟ್ಟಲ್ಲಿ ಚಪ್ಪಲಿ ಎಸೆದಿದ್ರೂ ಅದು ತಪ್ಪ? ಈ ಪ್ರಶ್ನೆ ಎಲ್ಲರೂ ಅವ್ರವ್ರನ್ನ ಕೇಳ್ಕೋಬೇಕು.